ಈ ಒಂದು ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವ ಸಾಕಷ್ಟು ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಆ ಮಂತ್ರ ಯಾವುದೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಈ ಮಂತ್ರ ಅಷ್ಟೇನು ಕಠಿಣವಾದಂತಹ ಮಂತ್ರ ಅಲ್ಲ, ಅದು ನಮಗೂ ನಿಮಗೂ ಗೊತ್ತಿರುವ ಮಂತ್ರ ಹಾಗೂ ಎಲ್ಲರೂ ಹೇಳಬಹುದಾದಂತಹ ಮಂತ್ರ. ಆ ಮಂತ್ರ ಯಾವುದು ಎಂದರೆ ಅದು ಓಂ. ಹೌದು, ಓಂ ಎಂಬುವುದು ತನ್ನದೇ ಪವಿತ್ರ ಬೀಜಾಕ್ಷರ ಮಂತ್ರ. ಹಿಂದೂ ಧರ್ಮಗಳಲ್ಲಿ ಓಂಕಾರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಓಂಗೆ ತನ್ನದೇ ಆದ ಮಹತ್ವವಿದೆ. ಓಂ ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಸಂಪೂರ್ಣವಾಗುವುದೇ ಇಲ್ಲ, ಮತ್ತು ಮಂತ್ರಗಳಲ್ಲಿ ಓಂ ಉಚ್ಚಾರ ಆಗದೆ ಆ ಮಂತ್ರವು ಪೂರ್ಣಗೊಳ್ಳುವುದಿಲ್ಲ. ಓಂಗೆ ಕೇವಲ ಧಾರ್ಮಿಕ ಮಹತ್ವವಲ್ಲದೆ ಶಾರೀರಿಕ ಮಹತ್ವ ಕೂಡ ಇದೆ. ಇಂದಿನ ಈ ವಿಡಿಯೋದಲ್ಲಿ ಓಂ ಮಂತ್ರ ಪಠಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲೇದಾಗಿ ಓಂ ಮಂತ್ರವನ್ನು ಹೇಳುವುದರಿಂದ ಗಂಟಲಿನಲ್ಲಿ ಕಂಪನ ಉಂಟಾಗುತ್ತದೆ. ಇದರಿಂದ ಥೈರಾಯ್ಡ್ ಗ್ರಂಥಿ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ರೀತಿ ಭಯವಿದ್ರೆ ಕಣ್ಣನ್ನು ಮುಚ್ಚಿಕೊಂಡು 5 ಬಾರಿ ದೀರ್ಘಶ್ವಾಸ ತೆಗೆದುಕೊಂಡು ಓಂ ಎಂದು ಉಚ್ಚಾರಣೆ ಮಾಡುವುದರಿಂದ ಭಯ ಮತ್ತು ಆತಂಕ ಹೋಗುತ್ತದೆ ಮತ್ತು ಒತ್ತಡವನ್ನು ನಿವಾರಣೆ ಮಾಡುತ್ತದೆ. ಹೌದು, ನಮ್ಮ ಶರೀರದಲ್ಲಿರುವ ವಿಷ ಅಂಶಗಳನ್ನು ದೂರ ಮಾಡುತ್ತದೆ. ಇದನ್ನು ಉಚ್ಚಾರ ಮಾಡುವುದರಿಂದ ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಈ ಓಂ ಮಂತ್ರವನ್ನು ಹೇಳುವುದರಿಂದ ರಕ್ತ ಸಂಚಾರ ಸುಗಮವಾಗಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಈ ಮಂತ್ರವನ್ನು ಉಚ್ಚಾರಣೆ ಮಾಡುವುದರಿಂದ ನಮ್ಮ ಪಚನ ಕ್ರಿಯೆ ಕೂಡ ಸುಗಮವಾಗುತ್ತದೆ ಮತ್ತು ಕೆಲಸದ ಒತ್ತಡದಿಂದ ಆಯಾಸ ಮತ್ತು ಸುಸ್ತು ಆಗುತ್ತಾ ಇದ್ದರೆ ಓಂ ಮಂತ್ರವನ್ನು ಪಠಿಸಬೇಕು. ನಿಮಗೆ ಎಷ್ಟು ಆಯಾಸ ಆಗಿದ್ರೂ ಕೂಡ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ಓಂ ಉಚ್ಚಾರಣೆ ಮಾಡುವುದರಿಂದ ಮನಸ್ಸು ಮತ್ತು ದೇಹಕ್ಕೆ ಉಲ್ಲಾಸದ ಭಾವನೆ ಉಂಟಾಗಿ ಆಯಾಸ ಕಡಿಮೆಯಾಗುತ್ತದೆ. ಇದು ಆಯಾಸವನ್ನು ದೂರ ಮಾಡಲು ಸುಲಭ ಉಪಾಯ ಕೂಡ ಆಗಿದೆ ಮತ್ತು ರಾತ್ರಿ ನಿಮಗೆ ನಿದ್ರೆ ಸರಿಯಾಗಿ ಬರದೇ ಇದ್ರೆ ಮಲಗುವ ಮುಂಚೆ ಓಂ ಮಂತ್ರವನ್ನು ಜಪಿಸಿ. ಇದರಿಂದ ಮನಸ್ಸು ಶಾಂತಿಯಾಗಿ ನಿದ್ರೆ ಚೆನ್ನಾಗಿ ಬರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಓಂ ಮಂತ್ರವನ್ನು ಹೇಳುವುದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.